ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ, ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸಿದಾಗ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನು ತೋರಿಸಿ ಪೂಜಾ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತು ಆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ, ಇನ್ಫಾರ್ಮೇಟಿವ್ ಕೂಡ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಸಿಂಪಲಾಗಿ ಯಾವ ರೀತಿ ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ರೆಸಿಪಿ ಮತ್ತು ರಂಗೋಲಿ ಡಿಸೈನ್ ಕೂಡ ಇರುತ್ತೆ. ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ಒಂದು ಸಿಂಪಲ್ ಆಗಿರುವಂಥ ಪನ್ನೀರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗಾದ್ರೂ ತೊಗೋಬೋದು, ಇಲ್ಲ ಅಂತಂದರೆ ಸೈಡ್ ಡಿಶ್ ಥರನಾದ್ರೂ ತೊಗೋಬೋದು, ಇಲ್ಲ ಸ್ಟಾರ್ಟರ್ ಥರನಾದ್ರೂ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷ ಟೈಮ್ ಇದ್ದರೆ ಸಾಕು, ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಂತ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಸಣ್ಣದಾಗಿ ಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು. ಕ್ಯೂಬ್ಸ್ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪನ್ನೀರ್ ಯಾವ ಸೈಜ್ ಮಾಡ್ಕೋತೀರಾ ಅದೇ ಸೈಜ್ನಲ್ಲಿ ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕೂಡ ಕಟ್ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಸಿಪ್ಪೆ ತೆಗೆದು ಅರ್ಧಕ್ಕೆ ಕಟ್ ಮಾಡಿ ಒಂದು ಹೋಳಲ್ಲಿ 4 ಭಾಗ ಮಾಡಿಕೊಂಡು ಮತ್ತೆ ಅದನ್ನು ಈ ಥರ ಒಂದೊಂದೇ ಎಳೆ ಥರ ಬರುತ್ತಲ್ವ ಸ್ಲೈಸಸ್, ಆ ರೀತಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದೇ ಥರ ಕ್ಯಾಪ್ಸಿಕಮ್ನು ಕೂಡ ಸ್ವಲ್ಪ ಮಾತ್ರ ಈ ರೀತಿ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಇದು ಪನ್ನೀರ್ ಟಿಕ್ಕಾ ಥರ ಅಂದರೆ ಫುಲ್ ಜಾಸ್ತಿ ಕೋಟಿಂಗ್ ಇರೋದಿಲ್ಲ. ಹೊಟ್ಟೆ ಹಸಿತಾ ಇದೆ, ಇನ್ಸ್ಟೆಂಟಾಗಿ ಏನಾದ್ರೂ ತಿನ್ನಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದ ನಂತರ ಪನ್ನೀರ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ, ಬೇಕು ಅಂದರೆ ನೀವು ಸಣ್ಣ ಸಣ್ಣದಾಗಿನೂ ಕೂಡ ಕಟ್ ಮಾಡ್ಕೋಬೋದು. ಯಾವುದೇ ಸಾಸಸ್ಗಳನ್ನ ಬಳಸ್ತೇನೆ ಮಾಡ್ತಾ ಇರುವಂಥದ್ದು ಇದು. ಅಂದರೆ ನಾರ್ಮಲಾಗಿ ನಾವು ಪನ್ನೀರ್ ಟಿಕ್ಕಾ ಮಾಡಿದಾಗ ಕೋಟಿಂಗ್ ಎಲ್ಲ ಮಾಡಿ ಮ್ಯಾರಿನೇಟ್ ಮಾಡಿ ಅದನ್ನು ಗ್ಯಾಸ್ ಮೇಲೆ ಅಥವಾ ಯಾವುದಾದ್ರೂ ತವ ಮೇಲೆ ಇಟ್ಕೊಂಡು 4 ಸೈಡು ಕೂಡ ಬೇಯಿಸ್ಕೋತೀವಿ. ಬಟ್ ಇದನ್ನು ಪ್ಯಾನ್ನಲ್ಲಿ ಮಾಡ್ಕೋತಾ ಇರೋದು. ಇವಾಗ ಪನ್ನೀರ್ನೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮಾತ್ರ 1 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ ನಂತರ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ನ ಹಾಕಿ ಹಾಗೆ ಅದಕ್ಕೆ ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಕ್ಯಾಪ್ಸಿಕಮ್ ನೀನು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನಂತರ ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚಿಟಿಕೆಯಷ್ಟು ಅರಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಖಾರ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸರಿ ಸೇರಿಸ್ಕೋತಾ ಇದ್ದೀನಿ. ನಂತರ 1/2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕುಟ್ಟಿ ಪುಡಿ ಮಾಡೋದ್ರೂ ಸೇರಿಸ್ಕೊಳ್ಳಿ, ಇತ್ತು ಅಂತಂದರೆ ಕಾಳುಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕ್ಕೊಂಡಿರುವಂಥ ಮಸಾಲೆಯೆಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಮಸಾಲೆಯಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ನಂತರ ಇದಕ್ಕೆ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಪನ್ನೀರ್ನು ಕೂಡ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇರಬೇಕು. ನಂತರ ಇದಕ್ಕೆ ಕೊನೆಯಲ್ಲಿ 1-2 ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಹಾಕೋತಾ ಇಲ್ಲ, ಮೊಸರಲ್ಲೇ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ನಿಂಬೆ ಹಣ್ಣಿನ ಅಗತ್ಯ ಇರೋದಿಲ್ಲ. ಸರ್ವ್ ಮಾಡಬೇಕು ಅಂದಾಗ ಬೇಕಿದ್ರೆ ನೀವು ನಿಂಬೆ ಸ್ಲೈಸಸ್ನ ಮಾಡಿ ಹಾಕ್ಬೋದು, ಅಂದರೆ ತಿನ್ನೋವಾಗ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ತಿನ್ನಲಿ ಅಂತ ಅಷ್ಟೇ. ಮೊಸರನ್ನ ಸ್ಕಿಪ್ ಮಾಡದೆ ಸೇರಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೊಸರನ್ನ ಹಾಕಿದ ಮೇಲೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲಿಕ್ವಿಡ್ ಥರ ಆಗಿರುತ್ತೆ. ಮತ್ತೆ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಪನ್ನೀರ್ ಕೂಡ ಸಾಫ್ಟ್ ಆಗಿರುತ್ತೆ, ಮೊಸರೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ, ಅಂದರೆ ಮಸಾಲೆ ಜೊತೆ ಹೊಂದ್ಕೊಂಡು ನೀರಿನ ಅಂಶ ಎಲ್ಲ ಖಾಲಿ ಆಗ್ತಾ ಬರ್ತಾ ಇರುತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈ ಪನ್ನೀರ್ಗೆಲ್ಲ ಸ್ವಲ್ಪ ಕೋಟಿಂಗ್ ಥರ ರೆಡಿಯಾಗಿದೆ. ಬೇಕು ಅಂದರೆ ನೀವು ಪನ್ನೀರ್ನ ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಹಾಗೆಯೇ ಕ್ರಿಸ್ಪಿಯಾಗಿ ಒಂಥರ ಆಗಿರುತ್ತೆ ನೋಡಿ, ಕ್ರಂಚಿಯಾಗಿ, ಆ ಥರ ಕೂಡ ಮಾಡ್ಕೋಬೋದು. ಸಾಫ್ಟ್ ಆಗಬೇಕು ಅಂದರೆ ಈ ಟೈಮ್ನಲ್ಲೇ ಎತ್ತಿಟ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಕೆಚಪ್ ಜೊತೆನಾದ್ರೂ ಸರ್ವ್ ಮಾಡ್ಬೋದು, ಇಲ್ಲ ಅಂತಂದರೆ ಪುದೀನ ಚಟ್ನಿ ಅಂದರೆ ಗ್ರೀನ್ ಚಟ್ನಿ ಇದೆ ಅಲ್ವಾ, ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ, ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಲಾಸ್ಟ್ ಟೈಮ್ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸಿದಾಗ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸಿ ಪೂಜಾ ಅಂತ ಕೇಳಿದ್ರಿ, ಇವತ್ತಿನ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಡೀಟೇಲಾಗಿ ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಯಾವುದೇ ಥರ ಕಟಿಂಗ್ ಕ್ಲಾಸ್ಗೆ ಹೋಗಿ ಇಲ್ಲಾಂದರೆ ಬುಟ್ಟಿಕ್ಕೂ ಹೋಗಿ ಕಲ್ತ್ಕೊಂಡಿಲ್ಲ, ನನಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೋ ಅದನ್ನು ಕಲ್ತ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಮೀಟರ್ ಅಷ್ಟು ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ, ಕಾಟನ್ ಇದು. ಇದನ್ನು ಈ ಥರ ಮಡಚ್ಕೋಬೇಕು ಆಯಿತಾ. ಮಡಚ್ಕೊಂಡಿದ್ದ ಮೇಲೆ ಇವಾಗ ನಾವು ಈ ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಈ ಪೀಸ್ನ ಕಟ್ ಮಾಡಿದಾಗ ಸ್ವಲ್ಪ ಏರುಪೇರು ಕಟ್ ಮಾಡಿರ್ತಾರೆ, ಮೊದಲಿಗೆ ಒಂದು ಈ ಥರ ಲೈನನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ 6 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಅದ್ರ ಕೆಳಗಡೆ ಇನ್ನೊಂದು 1/2 ಇಂಚಂಗೆ ಬಿಟ್ಟು ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು, ಅದು ಕೂಡ 6 ಇಂಚಸ್ ಇರೋ ಥರ.
ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಡೀಪ್ ಮತ್ತು ಶೋಲ್ಡರ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು ಆಯಿತಾ. ನೋಡಿ ಇವಾಗ 6 ಇಂಚಸ್ ಇದೆ, ನಾನು ಶೋಲ್ಡರ್ಗೋಸ್ಕರ 2.5 ಇಂಚಸ್ ತೊಗೋತಾ ಇದ್ದೀನಿ. ಇವಾಗ ನಾನು ಯಾವ ಸೈಜ್ಗೆ ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ 33, 34, 35 ಮೂರು ಸೈಜ್ ಅವರು ಕೂಡ ಇದನ್ನು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇವಾಗ ಶೋಲ್ಡರ್ಗೆ 2.5 ಇಂಚಸ್ ತೊಗೊಂಡಿದ್ವಿ, ಡೀಪ್ಗೋಸ್ಕರ ಅಂತ 3.5 ಇಂಚಸ್ ಇರುತ್ತೆ, ಅಂದರೆ ಟೋಟಲ್ 6 ಇಂಚಸ್ ಬರಬೇಕು ನಮಗೆ. ಹಾಗೆಯೇ ಶೋಲ್ಡರ್ ಮತ್ತು ಡೀಪ್ಗೆ 6 ಇಂಚಸ್ ತೊಗೊಂಡಿದ್ವಿ ಅಲ್ವಾ, ಆಮ್ ಹೊಲ್ಗೂ ಕೂಡ ಅಷ್ಟೇ ತೊಗೋಬೇಕು. ಇನ್ನು ನಿಮ್ಮ ಬಸ್ಟ್ ಸೈಜ್ ಏನಿದೆ ಅದನ್ನು 4 ಇಂದ ಡಿವೈಡ್ ಮಾಡಿಕೊಂಡು ಬಂದಿರೋದಕ್ಕೆ 2 ಇಂಚಸ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 3 ಸೈಜಸ್ಗೂ ಕೂಡ ಆಗೋ ಥರ ಕಟ್ ಮಾಡ್ತಾ ಇರೋದ್ರಿಂದ 9 ಇಂಚಸ್ ತೊಗೊಂಡು ಅದಕ್ಕೆ ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 14 ಇಂಚಸ್ ತೊಗೊಂಡಿದ್ದೀನಿ. 14 ಇಂಚಸ್ ಈ ಥರ ಎರಡು ಸೈಡು ಕೂಡ ಮಾರ್ಕ್ ಮಾಡ್ಕೋಬೇಕು, ಅಂದರೆ ಒಂದೇ ಸ್ಟ್ರೇಟ್ ಲೈನ್ ಬರಲಿ ಅಂತ ಈ ಥರ ಎರಡು ಡಾಟ್ನ ಹಾಕಿ ಇದನ್ನು ಜಾಯಿನ್ ಮಾಡ್ಕೋತೀನಿ. ಹಾಗೆಯೇ ನಿಮ್ಮದು ಸೊಂಟದಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಅದನ್ನು 4 ಇಂದ ಡಿವೈಡ್ ಮಾಡ್ಕೋಬೇಕು. 4 ಇಂದ ಡಿವೈಡ್ ಮಾಡಿಕೊಂಡು ಬಂದಿರೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಟಕ್ಕಗೋಸ್ಕರ, ಇನ್ನು 2 ಇಂಚಸ್ ಎಕ್ಸ್ಟ್ರಾ ಲೂಸ್ಗೋಸ್ಕರ ಅಂತ ಬಂದಿರೋಂಥ ಮಾರ್ಕ್ ಏನಿರುತ್ತೆ ಇಂಚಸ್ಸು, ಅದಕ್ಕೆ ಎಕ್ಸ್ಟ್ರಾ 3 ಇಂಚಸ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನನಗೆ 7.5 ಇಂಚಸ್ ಬಂದಿತ್ತು, ಅದಕ್ಕೆ 1 ಇಂಚ್ ಪ್ಲಸ್ 2 ಇಂಚಸ್ನ ಆ್ಯಡ್ ಮಾಡಿಕೊಂಡು 10.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2 ಇಂಚಸ್ಗೆ ಎಕ್ಸ್ಟ್ರಾ ಬಿಟ್ಟಿದ್ವಿ ಅಲ್ವಾ, ಅದಕ್ಕೆ ಈ ಥರ ಲೈನ್ನ ಹಾಕಿ ಹಾಗೆಯೇ ಆಮ್ ಹೋಲ್ಗೋಸ್ಕರ ಅಂತ ಈ ಥರ ಒಂದು ರೌಂಡಾಗಿ ಶೇಪ್ನ ತೆಗಿಬೇಕಾಗತ್ತೆ. ನಂತರ ಇವಾಗ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ, ಅಂದರೆ ಈಸಿಯಾಗಿ ಅರ್ಥ ಆಗಲಿ ಅಂತ, ಸುಮ್ಮನೆ ಕಾಂಪ್ಲಿಕೇಟ್ ಬೇಡ, ಡಿಸೈನ್ ಎಲ್ಲ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ನಾನು ಸಿಂಪಲಾಗಿ ರೌಂಡ್ ನೆಕ್ನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಡೀಪ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ, ಅಂದರೆ ಡೀಪ್ ಇಂಚಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ, 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು 3.5 ಇಂಚಸ್ಗೆ ಈ ಥರ ಒಂದು ಮಾರ್ಕ್ನ ಮಾಡಿ ಬಾಕ್ಸ್ ಥರ ರೆಡಿ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಸ್ಕ್ವೇರಾಗಾದ್ರೂ ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು, ಇಲ್ಲಾಂದರೆ ರೌಂಡಾಗಾದ್ರೂ ಕೂಡ ಸ್ಟಿಚಿಂಗ್ನ ಮಾಡ್ಕೋಬೋದು. ನಿಮಗೇನಾದ್ರೂ ಈ ಥರ ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅನಿಸಿದ್ರೆ, ನಾವು ಶೋಲ್ಡರ್ ಮತ್ತು ಡೀಪ್ಗೆ ಸೇರಿಸಿ 6 ಇಂಚಸ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ನೀವು 5 ಇಂಚಸ್ಗೆ ತೊಗೊಂಡು ಬಂದು ನಿಲ್ಲಿಸ್ಕೋಬೋದು. ಅದರಲ್ಲಿ 2.5 ಇಂಚಸ್ ಶೋಲ್ಡರ್ಗೆ, 2.5 ಇಂಚಸ್ ಈ ಡೀಪ್ಗೆ ಅಂತ ತೊಗೋಬೋದು. ನಾನಿಲ್ಲಿ 6ನ ತೊಗೊಂಡಿದ್ದೀನಿ. ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ಇದ್ದರೆ ನೀವು 5 ಇಂಚಸ್ ತೊಗೋಬೋದು. ಇವಾಗ ಯಾವ ರೀತಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದೇ ರೀತಿ ಕಟ್ ಮಾಡ್ಕೋಬೇಕು. ನಾನು ಕೆಳಗಡೆ 14 ಇಂಚಸ್ ಅಂದರೆ ಬ್ಲೌಸ್ ಲೆಂತ್ ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕಿಂತ 1/4 ಇಂಚ್ ಹಂಗೆ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸ್ಟಿಚಿಂಗಲ್ಲಿ ಅದು ಹೋಗಿಬಿಡುತ್ತೆ ಅಂತ. ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಮೇಲ್ಗಡೆ 1/2 ಇಂಚ್ ಕೆಳಗಡೆ 1/2 ಇಂಚ್ ತೊಗೊಂಡಿದ್ದೀನಿ ನೋಡಿ, ಈ ಥರ ತೊಗೋಬೇಕಾಗತ್ತೆ. ನಿಮ್ಗೆ ಈ ಥರ ಅರ್ಥ ಆಗೋದಿಲ್ಲ ಅಂತಂದರೆ ಟೋಟಲ್ ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿಕೊಂಡು ಕೂಡ ತೊಗೋಬೋದು. ಬಟ್ ಈ ಥರ ಮಾರ್ಕ್ ಮಾಡಿ ತೊಗೊಂಡ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ, ಡೀಪ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ. ಹಾಗೆಯೇ ಬ್ಲೌಸ್ದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದಾಗಿದೆ, ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಅದಕ್ಕೆ ನೀವು ಈ ಥರ ಮಾರ್ಕ್ ಆದ್ರೂ ಮಾಡ್ಕೋಬೋದು. ಈ ಥರ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಈಸಿಯಾಗಿ ನೀವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಪೀಸು ಅದನ್ನೇ ಇಟ್ಕೊಂಡು ಈಸಿಯಾಗಿ ಕಟ್ ಮಾಡ್ಕೋಬೋದು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸ್ನ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿದ್ಮೇಲೆ ನಾವು ಯಾವ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ಯಾಕ್ ಸೈಡ್, ಅದೇ ರೀತಿ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನೂ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಾನು ಹೇಗೆ ತೋರಿಸ್ತಿದ್ದೀನಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಒಂದು 1/4 ಇಂಚ್ ಹಂಗೆ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆ್ಯಕ್ಚುಯಲ್ ಏನಿರುತ್ತೆ ಅಲ್ಲಿಗೆ 1/4 ಇಂಚ್ ಬಿಟ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನಾವು 1 ಇಂಚ್ನ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನೀವು ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ, ಮೇಲ್ಗಡೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಹಾಗೆ ಕೆಳಗಡೆ 1 ಇಂಚ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆಯೇ ಬಾಟಮ್ನಲ್ಲಿ 1 ಇಂಚ್ನ ಆ್ಯಡ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ಅಂದರೆ ಬ್ಯಾಕ್ ಪಾರ್ಟ್ದು ಲೆಂತ್ ಎಷ್ಟಿತ್ತು, 1/14 ಇಂಚಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲಿ ನಾವು 15 ಇಂಚಸ್ ತೊಗೋಬೇಕಾಗತ್ತೆ. ಅಂದರೆ ನಾವು ಬ್ಯಾಕ್ ಪಾರ್ಟ್ನ ಇಟ್ಟಾಗ ಅದಕ್ಕಿಂತ ಎಕ್ಸ್ಟ್ರಾ 1 ಇಂಚ್ನ ತೊಗೊಂಡು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಆಮ್ ಹೋಲ್ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಆ್ಯಸ್ ಇಟ್ ಈಸ್ ಹೇಗಿತ್ತು ಅದೇ ಥರ ಮಾರ್ಕ್ ಮಾಡಿಟ್ಕೊಂಡಿರೋ ಕಡೆ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಸಿಂಪಲಾಗಿ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಈಸಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ. ಅಂದರೆ ನೀವೇ ಮನೆಯಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಕೋತೀರಾ, ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ನೀವು 2-3 ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ತು ಅಂತಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಫ್ರಂಟ್ ಡೀಪ್ ಮತ್ತು ಫ್ರಂಟ್ ಶೋಲ್ಡರ್ ತೊಗೋತಾ ಇದ್ದೀನಿ. ನಾವು ಬ್ಯಾಕ್ ಸೈಡ್ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಲ್ವ 2.5 ಇಂಚಸ್, ಇಲ್ಲೂ ಕೂಡ ಶೋಲ್ಡರ್ ನಾವು 2.5 ಇಂಚ್
ಇಂಚಸ್ನೇ ತೊಗೋಬೇಕು. ಇನ್ನು ಡೀಪ್ಗೋಸ್ಕರ ನಿಮಗೆ ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ ರ್ಯಾಂಡಮ್ ಆಗಿ 5.5 ಅಥವಾ 6 ಆದರೆ ನಿಮಗೆ ಮೀಡಿಯಮ್ ಡೀಪ್ ಬರುತ್ತೆ. ತುಂಬ ಮೇಲ್ಗಡೆನೂ ಅಂತ ಅನಿಸೋದಿಲ್ಲ, ಅಂದರೆ ಡೀಪ್ ಚಿಕ್ಕ ಅಂತ ಕೂಡ ಅನಿಸೋದಿಲ್ಲ, ಡೀಪ್ ದೊಡ್ಡ ಅಂತ ಕೂಡ ಅನಿಸೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಅದಕ್ಕೂ ಕೂಡ ಈ ಥರ ಬಾಕ್ಸ್ ರೀತಿ ಮಾಡಿಕೊಂಡು ಹಾಗೆ ನಾನಿಲ್ಲಿ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಈ ಕಡೆಗೆ ತೊಗೊಂಡು ಒಂದು ಶೇಪ್ನ ತೊಗೋತಾ ಇದ್ದೀನಿ. ತುಂಬ ಸಿಂಪಲ್ ಶೇಪ್ ಇದು, ಕಟ್ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ, ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗೇ ಇರುತ್ತೆ. ನಿಮಗೆ ಇದೆಲ್ಲ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ಬಾಕ್ಸ್ ಶೇಪ್ ಏನಿತ್ತು ಅಂದರೆ ಬ್ಯಾಕ್ ಸೈಡಲ್ಲಿ ನಾವು ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಥರ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ. ಹಾಗೆಯೇ ಕೆಳಗಡೆಗೆ ಬಂದರೆ ಕೆಳಗಡೆಯಿಂದ 4 ಇಂಚ್ ಬಿಟ್ಟು ನೀವು ಮೇಲ್ಗಡೆ ಬಂದು ಮಾರ್ಕ್ನ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದು ನಾವು ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ. ಹಾಗೆಯೇ ಅರ್ಧಕ್ಕೆ ಅಂದರೆ ಪೀಸ್ ಅರ್ಧಕ್ಕೆ ಬಂದು ಇಲ್ಲಿ 3.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ, ಕೊನೆಯಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ, ಈ 3 ಡಾಟ್ಗಳನ್ನು ಕೂಡ ನಾವು ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಆ ಪಟ್ಟಿ ಅನ್ನೋದು ಬರುತ್ತೆ, ಎಕ್ಸ್ಟ್ರಾ ಪಟ್ಟಿನ ಕೂರಿಸ್ತೀವಲ್ವ ಅದು ಬರುತ್ತೆ. ಇವಾಗ ಇಲ್ಲಿ ನಾವು ಟಕ್ಸ್ಗಳನ್ನ ಯಾವ ರೀತಿ ಈಸಿಯಾಗಿ ಟಕ್ ಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪಾಯಿಂಟಿಂದ ಇಲ್ಲಿಗೆ 3 ಇಂಚಸ್ ಗ್ಯಾಪ್ ಬಿಟ್ಕೋಬೇಕು. ಗ್ಯಾಪ್ ಬಿಟ್ಟಿದ ಮೇಲೆ ನಾವು ಎಕ್ಸ್ಟ್ರಾ ಇಲ್ಲಿ ತೊಗೊಂಡಿರ್ತೀವಲ್ವ ಅಂದರೆ ಬ್ಯಾಕ್ ಸೈಡ್ ಒಂದು ಟಕ್ಕುಗೋಸ್ಕರ 1 ಇಂಚ್ ತೊಗೊಂಡಿರ್ತೀವಿ, ಹಾಗೆ ಇಲ್ಲಿ ಎಕ್ಸ್ಟ್ರಾ 1 ಇಂಚ್ನ ತೊಗೊಂಡಿರ್ತೀವಲ್ವ, ಟೋಟಲ್ 2 ಇಂಚಸ್ ನಮಗೆ ಎಕ್ಸ್ಟ್ರಾ ಇರುತ್ತೆ. ಆ 2 ಇಂಚಸ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅಂದರೆ 2 ಇಂಚಸ್ ವಿಡ್ತಲ್ಲಿ 3 ಇಂಚಸ್ ಬಿಟ್ಟು ಎಕ್ಸ್ಟ್ರಾ 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಅದ್ರ ಮೇಲ್ಗಡೆಗೆ ಒಂದು ಸ್ಟ್ರೈಟಾಗಿ 2 ಇಂಚಸ್ ಅಥವಾ 2.5 ಇಂಚಸ್ಗೆ ಒಂದು ಲೈನನ್ನು ಹಾಕಿ ಟಕ್ಕುಗೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಹುಕ್ ಪಟ್ಟಿ ಹಾಕೋತೀವಲ್ವ ಆ ಸೈಡ್ ಕೂಡ 1/2 ಇಂಚಂಗೆ ಒಂದು ಬಿಟ್ಟು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಹಾಗೆ ಆಮ್ ಹೋಲ್ ಹತ್ರ ಕೂಡ ಈ ಥರ ಒಂದು ಲೈನನ್ನು ಹಾಕಿ ಒಂದು 3 ಇಂಚಸ್ ಅಥವಾ 2.5 ಇಂಚಸ್ಗೆ ಒಂದು ಲೈನನ್ನು ಹಾಕಿ ಇಲ್ಲೂ ಕೂಡ ಒಂದು ಪುಟಾಣಿ ಟಕ್ಕುಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಟಕ್ ಬರುತ್ತಲ್ವ ಅದು ಹೇಗೆ ಅಂತ ಅಂದರೆ, ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೂಸ್ ಅಂತ ಬರ್ತಾ ಇರುತ್ತೆ, ಆವಾಗ ಈ ಟಕ್ನ ಇಟ್ಕೊಳ್ಳೋದಷ್ಟೇ. ನಾನು ತೋರಿಸ್ತೀನಿ ಸ್ಟಿಚಿಂಗ್ ವೀಡಿಯೋದಲ್ಲಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು, ಪಟ್ಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕಟ್ ಮಾಡಿ ತೆಗೆದು ಇದನ್ನು ಉಲ್ಟ ಮಾಡಿ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಸೈಡ್ ನಾವು ಏನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಿ ಇದು ಇನ್ನೊಂದು ಸೈಡು ಕೂಡ ಬಂದಿರುತ್ತೆ, ಅಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನಾವು ಎರಡೂ ಸೈಡು ಕೂಡ ಪರ್ಫೆಕ್ಟಾಗಿ ಒಂದೇ ಅಳತಿನಲ್ಲಿ ಟಕ್ನ ಹಿಡಿಬೋದು, ಅಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಅಂತ. ಹಾಗೆಯೇ ನೆಕ್ ಡಿಸೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಕೂಡ ಇಲ್ಲಿ ಟ್ರೇಸ್ ಆಗಿರುತ್ತೆ, ಅದನ್ನು ಕೂಡ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇವಾಗ ಇದು ರೆಡಿ ಆಯಿತು. ಹಾಗೆಯೇ ಬ್ಯಾಕ್ ಪಾರ್ಟ್ ಇದೆ ಅಲ್ವಾ, ಅದನ್ನು ಕೂಡ ಇದೇ ರೀತಿ ಟ್ಯಾಪ್ ಮಾಡಿಕೊಂಡು ನಾವು ಏನು ಡಿಸೈನ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಿರೋದು ತುಂಬ ಸಿಂಪಲ್ ಮೆಥಡು, ನಮಗೆ ನಾವು ಬಟ್ಟೆನ ಹೊಲ್ಕೊಳ್ಳೋದಕ್ಕೆ ತೋರಿಸ್ತಿರೋದು. ನೀವೇನಾದ್ರೂ ಕಸ್ಟಮರ್ಗೆ ಹೊಲಿಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಯಾವುದಾದ್ರೂ ಒಂದು ಕಟಿಂಗ್ ಕ್ಲಾಸ್ಗೆ 1 ತಿಂಗಳಾದ್ರೂ ಹೋಗಿ ಅಲ್ಲಿ ಕಲ್ತ್ಕೊಂಡು ಅದಾದ ನಂತರ ನೀವು ಪರ್ಫೆಕ್ಟಾಗಿ ಕಸ್ಟಮರ್ಗೆ ಫಿನಿಷಿಂಗ್ ಕೊಡೋ ಥರ ಕಲ್ತ್ಕೊಂಡು ಆ ನಂತರ ಸ್ಟಿಚ್ ಮಾಡಿಕೊಡಿ. ನಾನು ಇವಾಗ ತೋರಿಸ್ತಾ ಇರೋದು ನಮಗೆ ನಾವು ಬಟ್ಟೆನ ಹೊಲ್ಕೊಳ್ಳೋದಕ್ಕೆ ಅಷ್ಟೇ, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರೂ ಈ ಥರ ವೀಡಿಯೋಸ್ಗಳು ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬೇರೆ ಥರ ಡಿಸೈನ್ ಏನಾದರೂ ಬೇಕು ಅಂತ ಅಂದರೆ, ಇಲ್ಲ ಬೇರೆ ಥರ ಪ್ಯಾಟ್ರನಲ್ಲಿ ಏನಾದರೂ ಬೇಕು ಅಂತ ಅಂದರೆ, ಇಲ್ಲ ಅಂತಂದರೆ ಸ್ಟಿಚಿಂಗ್ ವೀಡಿಯೋ ಇಷ್ಟ ಆಗಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬೇಕು ಅನ್ನೋದು ಜಾಸ್ತಿ ಕಮೆಂಟ್ಸ್ ಬರುತ್ತಾ, ಬೇಡ ಅನ್ನೋದು ಜಾಸ್ತಿ ಕಮೆಂಟ್ಸ್ ಬರುತ್ತಾ ಅಂತ ನೋಡಿಕೊಂಡು ಅದ್ರ ಮೇಲೆ ನಾನು ಸ್ಟಿಚಿಂಗ್ ವೀಡಿಯೋಸ್ ಹಾಕಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಾದ್ರೂ ಯೂಸ್ಫುಲ್ ಆಗುವಂಥ ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಸ್ಟಿಚಿಂಗ್ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯೂಸ್ಫುಲ್ ಆಗ್ತಿದ್ಯಾ ಇಲ್ಲ ಟೈಮ್ ವೇಸ್ಟ್ ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇಲ್ಲ, ಇದೆಲ್ಲ ಯೂಸ್ಫುಲ್ ಇಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು ಆಯಿತಾ. ಇಲ್ಲಿ ನಾನು 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಫೋಲ್ಡ್ ಮಾಡಿಕೊಂಡಾಗ ನಮಗೆ 4 ಬಟ್ಟೆ ಕಾಣಿಸ್ಬೇಕು, ಆ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಸ್ಲೀವ್ ಲೆಂತ್ಗೆ ಕೆಳಗಡೆನೂ 1/2 ಇಂಚ್ ಹಾಗೆ ಮೇಲ್ಗಡೆನೂ ಕೂಡ 1/2 ಇಂಚ್ನ ಆ್ಯಡ್ ಮಾಡಿಕೊಂಡು ತೊಗೋಬೇಕು. ಹಾಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೋತೀವಲ್ವ, ಅಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಅದರ ನೇರಕ್ಕೆ ಒಂದು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ಹಾಗೆಯೇ ಮೇಲ್ಗಡೆಯಿಂದ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ 7.5 ಅಥವಾ 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಥರ ಒಂದು ಸ್ಲೀವ್ಗೆ ಶೇಪ್ನ ತೆಗಿಬೇಕಾಗತ್ತೆ. ಈ ಶೇಪ್ ಕೂಡ ತುಂಬಾ ಸಿಂಪಲ್ ಆಯಿತಾ. ಅಲ್ಲಿಂದ ಇನ್ನೂ 2 ಇಂಚಸ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಸ್ಲೀವ್ ಲೂಸ್ಗೋಸ್ಕರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ.
ನಿಮ್ಮ ಸ್ಲೀವ್ ಲೂಸ್ ಎಷ್ಟಿದೆ ಅದನ್ನು ಟೂಯಿಂದ ಡಿವೈಡ್ ಮಾಡಿಕೊಂಡು ಬಂದಿರೋದನ್ನು ಇಲ್ಲಿ ಮಾರ್ಕ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ತೊಗೋಬೇಕು. ತೆಕ್ಕೊಂಡಿದ ಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಒಂದು ಸಾರಿ ನೀವು ಕಟ್ ಮಾಡಿದ ಮೇಲೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಕರೆಕ್ಟಾಗಿ ಅಟ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸ್ಲೀವ್ ಅಟ್ಯಾಚಿಂಗ್ ಟೈಮ್ನಲ್ಲಿ ಏನೂ ಕೂಡ ಡಿಫ್ರೆನ್ಸ್ ಆಗೋದಿಲ್ಲ, ಹೆಚ್ಚು ಕಡಿಮೆ ಏರುಪೇರು ಏನೂ ಆಗೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ನೀವು ಅಳತೆನಾದ್ರೂ ಮಾಡ್ಕೋಬೋದು ಟೇಪಿಂದ, ಇಲ್ಲ ಅಂತಂದರೆ ಇದೇ ಪೀಸ್ನ ಇಟ್ಕೊಂಡು ಕೂಡ ನೀವು ಮಾರ್ಕ್ ಮಾಡಿಕೊಂಡು ಅಳತೆ ಮಾಡ್ಕೋಬೋದು. ನೋಡಿ, ಇವಾಗ ಎಕ್ಸ್ಟ್ರಾ 2 ಇಂಚಸ್ಗೆ ಬಿಟ್ಟಿರ್ತೀವಲ್ವ, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚಿಂಗ್ ಅಂತ ಸ್ವಲ್ಪ ಬಿಟ್ಟಿರ್ತೀವಲ್ವ ಪೀಸು, ಅದನ್ನು ಬಿಟ್ಟು ಈ ಸ್ಲೀವ್ನ ಈ ಥರ ನಾರ್ಮಲಾಗಿ ನಾವು ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ ಅದೇ ಥರ ಅಟ್ಯಾಚ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೇಕು ಎಷ್ಟು ಕರೆಕ್ಟಾಗಿ ಬರ್ತಿದ್ಯಾ ಇಲ್ವಾ ಅಂತ. ನೋಡಿ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಎರಡು ಕೂಡ ಜಾಯಿನ್ ಆಗಬೇಕು, ಆವಾಗ ಸ್ಲೀವ್ ಕರೆಕ್ಟಾಗಿ ಕಟ್ಟಾಗಿದೆ, ಎಲ್ಲೂ ಕೂಡ ಏರುಪೇರು ಆಗೋದಿಲ್ಲ, ಅಟ್ಯಾಚಿಂಗ್ ಮಾಡ್ಕೊಳ್ಳೋವಾಗ್ಲೂ ಕೂಡ ಎಲ್ಲೂ ಕೂಡ ಡಿಫ್ರೆನ್ಸ್ ಬರೋದಿಲ್ಲ ಅಂತ. ಇವಾಗ ಫ್ರಂಟ್ ಪಾರ್ಟ್, ಪಟ್ಟಿ, ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ ಎಲ್ಲ ಕಟ್ಟಾಯಿತು. ಇವಾಗ ನಾವು ಫ್ರಂಟ್ಗೆ ಪಟ್ಟಿನ ಕೊಟ್ಕೋತೀವಲ್ವ, ಎಕ್ಸ್ಟ್ರಾ ಪಟ್ಟಿ. ಆಲ್ರೆಡಿ ಒಂದು ಪಟ್ಟಿ ಇರುತ್ತೆ, ಅದಕ್ಕೆ ಇನ್ನೊಂದು ಪಟ್ಟಿನ ರೆಡಿ ಮಾಡ್ಕೋಬೇಕು. ಅಂದರೆ ಲೈನಿಂಗ್ ಪೀಸ್ನಲ್ಲಿ ಎರಡು ಪಟ್ಟಿನ ರೆಡಿ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಲ್ಲಿ ಒಂದು ಪಟ್ಟಿನ ರೆಡಿ ಮಾಡ್ಕೋಬೇಕು. ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಶೇಪ್ ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ಫಿನಿಷಿಂಗ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಲೈನಿಂಗ್ ಪೀಸ್ನ ಈ ರೀತಿ ಇಟ್ಕೊಂಡು, ಅಂದರೆ ಒಂದು ಫೋಲ್ಡ್ ಮಾಡಿಕೊಂಡು, ಅಂದರೆ ಎರಡು ಲೇಯರ್ ಬಟ್ಟೆ ಬರಬೇಕು, ಎರಡು ಬಟ್ಟೆ ಬರಬೇಕು, ಆ ಥರ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಫಸ್ಟ್ ಪಟ್ಟಿ ಹೇಗಿರುತ್ತೋ ಅದೇ ರೀತಿ ಇನ್ನೊಂದು ಪಟ್ಟಿನೂ ಕೂಡ ರೆಡಿ ಮಾಡಿಕೊಂಡ್ರೆ ಎರಡು ಪಟ್ಟಿ ರೆಡಿಯಾಗಿರುತ್ತೆ. ಇನ್ನು ಎಕ್ಸ್ಟ್ರಾ ಪೀಸ್ ಎಲ್ಲ ಇರುತ್ತಲ್ವಾ, ಅದರಿಂದ ನಾವು ಹುಕ್ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಎಕ್ಸ್ಟ್ರಾ ಏನಾದ್ರೂ ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೋತಾ ಇದ್ದರೆ ಅದಕ್ಕೇನಾದರೂ ಲೈನಿಂಗ್ ಪೀಸ್ ಬೇಕಿದ್ರೆ ಅದರಿಂದ ನೀವು ಇದನ್ನು ಕಟ್ ಮಾಡಿಕೊಂಡು ಬಳಸ್ಕೋಬೋದು. ಹಾಗೆ ಇವಾಗ ಹುಕ್ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಮತ್ತು ಹುಕ್ ಹಾಕುವಂಥ ಪಟ್ಟಿ ಮಾಡ್ಕೋತೀವಲ್ವ, ಅದಕ್ಕೋಸ್ಕರ ಇದೊಂದು ಪೀಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಎರಡು ಪೀಸ್ ಅಂದರೆ ಎಲ್ಲ ಕಡೆ ಸ್ಟ್ರೈಟಾಗಿನೇ ಕಟ್ ಮಾಡಿಕೊಂಡ್ರೆ, ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಆಗೋ ಥರ ಆ ಥರ ಎಲ್ಲ ಇರಬಾರ್ದು, ಸ್ಟ್ರೈಟಾಗಿನೇ ಪಟ್ಟಿ ಇರಬೇಕು, ಆವಾಗ ಪರ್ಫೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ಅದೇ ಥರ ಎರಡು ಪಟ್ಟಿಗಳನ್ನು ಕೂಡ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಕಂಪ್ಲೀಟಾಗಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ರೆಡಿ ಆಗಿರುತ್ತೆ. ಇದ್ರ ಸ್ಟಿಚಿಂಗ್ ವಿಡಿಯೋ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾಳಿನ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.